ಸಂಕಲ್ಪದೊಂದಿಗೆ ಪ್ರತಿಯೊಂದು ಅಡೆತಡೆಗಳ ವಿರುದ್ಧ ಹೋರಾಡಿದ್ದೇವೆ ಮತ್ತು ಹೊಸ ಹಾದಿ ರಚಿಸುತ್ತಾ ಬಂದಿದ್ದೇವೆ. ಒಂದು ದಶಕದಲ್ಲಿ ಪ್ರತಿಯೊಂದು ಸವಾಲಿನಲ್ಲೂ ವಿಜಯ ಪತಾಕೆ ಹಾರಿಸುತ್ತಾ ಬಂದಿದ್ದೇವೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಭಾರತ ಅನೇಕ ಸಾಧನೆಗಳಲ್ಲಿ ತನ್ನ ಹೆಸರಿನ ಮುದ್ರೆಯುತ್ತಿದೆ, ಅನೇಕ ದಾಖಲೆಗಳನ್ನು ಮಾಡಿದೆ ಮತ್ತು ಹೊಸ ಸಂಕಲ್ಪಗಳ ಸಾಧನೆಯತ್ತ ಸಾಗುತ್ತಿದೆ. ವಿಕಸಿತ ಭಾರತ ಜೋ ಆತ್ಮನಿರ್ಭರ ಹೋ, ವಿಕಸಿತ ಭಾರತ ಜೋ ವಿಶ್ವ ಶಾಂತಿ ಕಾ ಸಂದೇಶ ದೇ, ವಿಕಸಿತ ಭಾರತ ಜಾ ಸಬ್ಕೋ अपने सपने पूरे करने का समान अधिकार हो. संकल्प ही साहस, संकल्प ही सेना, संकल्प ही ज्योति, संकल्प सवेरा. ನೆನಪಿದೆಯಲ್ಲ ಹೇಗೆ ನಮ್ಮ ತಾಯಂದಿರು ನಮ್ಮ ಸೋದರಿಯರು ಕಪ್ಪು ಹೊಗೆಯಲ್ಲಿ ಕೆಮ್ಮಿ ಕೆಮ್ಮಿ ಅರೆಜೀವವಾಗುತ್ತಿದ್ದರು. ಆದರೆ ಈಗ ಅವರು ಆರೋಗ್ಯಕರ ಜೀವನವನ್ನು ನಡೆಸುತ್ತಿದ್ದಾರೆ. ಮನೆ ಮನೆಗೆ ಉಜ್ವಲ ಬಂದಿದೆಯಲ್ಲ, ಏಕೆಂದರೆ ಹೊಗೆಯನ್ನು ಸೋಲಿಸುವ ಸಂಕಲ್ಪವಿತ್ತು. ನೆನಪಿದೆಯಲ್ಲ ನಮ್ಮ ಮಕ್ಕಳು ನೀರು ತರಲು ಹೋಗುತ್ತಿದ್ದರು, ಇದರಿಂದಾಗಿ ಶಾಲೆಗೆ ಹೋಗಲು ಆಗುತ್ತಿರಲಿಲ್ಲ. ಆದರೆ ಈಗ ಮನೆಗಳಲ್ಲಿ ನಲ್ಲಿ ಮತ್ತು ಹೆಣ್ಣು ಮಕ್ಕಳು ಶಾಲೆಯಲ್ಲಿ, ಏಕೆಂದರೆ ಪ್ರತಿ ಮನೆಗೂ ನೀರು ತಲುಪಿಸುವ ಸಂಕಲ್ಪವಿತ್ತು. ನೆನಪಿದೆಯಲ್ಲ ಎಣಿಕೆಯ ಮನೆಗಳ ನಿರ್ಮಾಣವಾಗುತ್ತಿತ್ತು, ಮಧ್ಯವರ್ತಿಗಳ ಪಾಲಾಗುತ್ತಿತ್ತು. ಆದರೀಗ ಸ್ವಾತಂತ್ರ್ಯ ನಂತರ ಅತಿ ಹೆಚ್ಚಿನ ಮನೆಗಳ ನಿರ್ಮಾಣವಾಗಿದೆ, ಅದು ಸಕಲ ಸೌಲಭ್ಯಗಳೊಂದಿಗೆ, ಏಕೆಂದರೆ ಎಲ್ಲರಿಗೂ ಸಹ ನಿಷ್ಪಕ್ಷಪಾತವಾಗಿ ಪಿಎಂ ಆವಾಸ್ ಒದಗಿಸುವ ಸಂಕಲ್ಪವಿತ್ತು. ನೆನಪಿದೆಯಲ್ಲ ಕುಟುಂಬದ ಒಬ್ಬ ಸದಸ್ಯ ಅನಾರೋಗ್ಯಕ್ಕೆ ಒಳಗಾದರೆ ಇಡೀ ಕುಟುಂಬವೇ ಬಡತನ ಮತ್ತು ಅಸಹಾಯಕತೆಯ ಜಾಲದಲ್ಲಿ ಸಿಲುಕುತ್ತಿತ್ತು. ಆದರೀಗ ಎಲ್ಲರ ಬಳಿಯೂ 5 ಲಕ್ಷ ರೂಪಾಯಿಗಳವರೆಗೆ ಉಚಿತ ಚಿಕಿತ್ಸೆ ನೀಡುವ ಆಯುಷ್ಮಾನ್ ಕಾರ್ಡ್ ಇದೆ, ಏಕೆಂದರೆ ಚಿಕಿತ್ಸೆಯ ಖರ್ಚಿನಿಂದಲ್ಲ ಬದಲಾಗಿ ರೋಗವನ್ನು ಸೋಲಿಸುವ ಸಂಕಲ್ಪವಿತ್ತು. ನೆನಪಿದೆಯಲ್ಲ ನಮ್ಮ ಅನ್ನದಾತರು ನಮ್ಮ ರೈತರು ಸಾಲ ಮತ್ತು ಬಡ್ಡಿಯ ಹೊರೆಯಿಂದ ಕಂಗಾಲಾಗುತ್ತಿದ್ದರು, ಏನನ್ನು ಮಾಡಲು ಸಾಧ್ಯವಾಗದೆ ಅಸಹಾಯಕರಾಗುತ್ತಿದ್ದರು. ಆದರೆ ಈಗ ಅದು ಬದಲಾಗಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್, ಕಿಸಾನ್ ಸಮ್ಮಾನ್ ನಿಧಿ ಅವರ ಗೌರವವನ್ನು ರಕ್ಷಿಸುತ್ತಿದೆ, ಏಕೆಂದರೆ ಅನ್ನದಾತನ ಹೊಲಗಳಲ್ಲಿ ಬೆಳೆಗಳ ಜೊತೆಗೆ ಸಂತಸವನ್ನು ಬೆಳೆಸುವುದು ಸಂಕಲ್ಪವಾಗಿತ್ತು. ನೆನಪಿದೆಯಲ್ಲ ಈ ಹಿಂದೆ ಬಡವರಿಗೆ ಬ್ಯಾಂಕ್ ಏಣಿ ಬಹಳ ದೂರದಲ್ಲಿತ್ತು, ಆದರೆ ಇಂದು ಜನ್ಧನ್ ಯೋಜನೆ ಅವರಿಗೆ ಹೊಸ ಆರ್ಥಿಕ ಶಕ್ತಿ ನೀಡಿದೆ, ಏಕೆಂದರೆ ಎಲ್ಲರ ಅಭಿವೃದ್ಧಿಯ ಸಂಕಲ್ಪವಿತ್ತು. ನೆನಪಿದೆಯಲ್ಲ ಬಡವರ ಅಕಾಲಿಕ ಮರಣದಿಂದಾಗಿ ಅವರ ಇಡೀ ಕುಟುಂಬವು ಬಿಕ್ಕಟ್ಟಿನ ದಳ್ಳುರಿಯಲ್ಲಿ ಹೇಗೆ ಸಿಲುಕಿಕೊಳ್ಳುತ್ತಿತ್ತು ಎಂಬುದು. ಆದರೆ ಇಂದು ಜೀವನ್ ಜ್ಯೋತಿ ಬೀಮಾ ಯೋಜನೆ ಪಾಲಿಸಿದಾರರ ಮರಣದ ನಂತರವೂ ಅವರ ಕುಟುಂಬದ ಕಾಳಜಿ ವಹಿಸುತ್ತದೆ, ಏಕೆಂದರೆ ದುಃಖದ ಸಮಯದಲ್ಲಿ ಜೊತೆಗೆ ನಿಲ್ಲುವ ಸಂಕಲ್ಪವಿತ್ತು. ನೆನಪಿದೆಯಲ್ಲ ಹೇಗೆ ಬಡತನ ಮತ್ತು ಹಸಿವು ಒಂದು ಅಭಿಶಾಪವಾಗಿತ್ತು, ಆದರೆ ಈಗಲ್ಲ, ಪ್ರತಿಯೊಬ್ಬ ಬಡವನಿಗೂ ಪ್ರತಿ ತಿಂಗಳು ಉಚಿತ ಪಡಿತರ ಸಿಗುತ್ತಿದೆ, ಏಕೆಂದರೆ ಹೊಟ್ಟೆ ತುಂಬ ಪೂರ್ಣ ಊಟದ ತೃಪ್ತಿಯನ್ನು ಪ್ರತಿಯೊಬ್ಬರ ಮುಖದಲ್ಲೂ ಕಾಣುವ ಸಂಕಲ್ಪವಿತ್ತು. ನೆನಪಿದೆಯಲ್ಲ ಪ್ರತಿಯೊಬ್ಬ ಬಡ ವ್ಯಕ್ತಿಗೂ ವೃದ್ಧಾಪ್ಯ ಅನೇಕ ಸಮಸ್ಯೆಗಳನ್ನು ತರುತ್ತಿತ್ತು, ಚಿಕ್ಕಪುಟ್ಟ ಅಗತ್ಯಗಳನ್ನು ಪೂರೈಸಲು ಕೈ ಚಾಚಬೇಕಾಗಿತ್ತು. ಆದರೆ ಈಗ ಹಿರಿಯರ ಕೈಗಳು ಆಶೀರ್ವದಿಸಲು ಸಿದ್ಧವಾಗಿವೆ. ಈಗ ಪೆನ್ಷನ್ ಅಭಿಯಾನವು ವೃದ್ಧಾಪ್ಯವನ್ನು ವರದಾನವನ್ನಾಗಿ ಮಾಡಿದೆ, ಏಕೆಂದರೆ ವೃದ್ಧರ ಸೇವೆಯ ಸಂಕಲ್ಪವಿತ್ತು. ಹಲವು ವರ್ಷಗಳಿಂದ ಕಷ್ಟಕರವಾಗಿದ್ದದ್ದು ಈಗ ಸಾಧ್ಯವಾಗಿದೆ. ಇಂದು ಭಾರತದ ಪ್ರತಿಯೊಂದು ಹಳ್ಳಿಯಲ್ಲೂ ಡಿಜಿಟಲ್ ಕ್ರಾಂತಿಯು ಕ್ಷಿಪ್ರವಾಗಿದೆ, ಇದರಿಂದಾಗಿ ಗ್ರಾಮೀಣ ಆರ್ಥಿಕತೆಯು ಹೊಸ ಎತ್ತರವನ್ನು ಏರಿದೆ. ಮಹಿಳಾ ಶಕ್ತಿಗೆ ಮೀಸಲಾದ ಯೋಜನೆಗಳಿಂದ ನಾವು ಉತ್ತಮ ಫಲಿತಾಂಶ ಪಡೆದಿದ್ದೇವೆ. ಹಾಗಾಗಿಯೇ ಕಳೆದ 1 ದಶಕದಲ್ಲಿ ಭಾರತದ ಹಳ್ಳಿಗಳಲ್ಲಿ ಅಭಿವೃದ್ಧಿಯ ಹೊಸ ಕ್ಷಿತಿಯದ ನಿರ್ಮಾಣವಾಗಿದೆ. ಹಾಗಾಗಿಯೇ ನಮ್ಮ ಸಂಕಲ್ಪ ಯಾತ್ರೆ ಸಾಗಿದೆ ನಿರಂತರವಾಗಿ, ಏಕೆಂದರೆ ವಿಕಸಿತ ಭಾರತದ ಅತಿದೊಡ್ಡ ಗುರಿಯನ್ನು ತಲುಪಬೇಕಾಗಿದೆ. 2047 ಕಾ ಜಬ್ ತಿರಂಗಾ ಝಂಡಾ ಫಹರೇಗಾ ವಿಶ್ವ ಏಕ್ ವಿಕಸಿತ ಭಾರತ ಕಾ ಗುಣಗಾನ ಕರ್ತಾ ಹೋಗಾ. ಇದು
ಕೇವಲ ನಮ್ಮ ಕನಸಲ್ಲ, ಇದು ನಮ್ಮ ಸಂಕಲ್ಪ. ಮತ್ತು ಈ ಸಂಕಲ್ಪವನ್ನು ಸಾಕಾರಗೊಳಿಸಲು ದೇಶದ ಎಲ್ಲಾ ನಾಗರಿಕರು ಕಟಿಬದ್ಧರು. ವಿಕಸಿತ ಭಾರತ ಕಾ ಸಪನಾ ಮೈ ಹೈ.